ಗುಡ್ ಮಾರ್ನಿಂಗ್. ನಾವು ಹಂಪಿ ರೀಚ್ ಆಗಿ ಫ್ರೆಶಪ್ ಆಗಿ ಹಂಪಿ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ. ಸೊ ಈಗ ಫಸ್ಟ್ ಪ್ಲೇಸ್ ಕ್ವೀನ್ಸ್ ಬಾತ್ ಅಂತ ಹೇಳಿ ರಾಣಿಯ ಈಜುಕೊಳ, ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಮುಂದೆ ಬೈಕಲ್ಲಿದ್ದಾರಲ್ಲ, ಅವ್ರು ನಮ್ಮ ಗೈಡ್. ಓಕೆ, ಹೋಗೋಣ. ಇದೇ ನೋಡಿ ಕ್ವೀನ್ಸ್ ಬಾತ್, ಹೊರಗಿಂದ ಈ ಥರ ಕಾಣಿಸುತ್ತೆ. ನಾವೀಗ ಒಳಗೆ ಹೋಗಿ ನೋಡೋಣ. ಇದು ಮೇನ್ ಎಂಟ್ರೆನ್ಸ್, ಬಟ್ ನಾವು ಇಲ್ಲಿಂದ ಎಂಟ್ರ್ ಆಗ್ತಾ ಇಲ್ಲ. ನಾನು ಗೇಟಿಂದ ಶೂಟ್ ಮಾಡ್ತಾ ಇದ್ದೀನಿ. ನೋಡಿ, ಫುಲ್ ಗಾರ್ಡನ್ ಇದೆ, ತುಂಬ ಕ್ಲೀನ್ ಆ್ಯಂಡ್ ಟೈಡಿಯಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ನಾವು ಇಲ್ಲಿಂದ ಎಂಟ್ರ್ ಆಗ್ತಾ ಇದ್ದೀವಿ. ಇದು ಎಂಟ್ರ್ ಆದ್ರ ಕೂಡ ಒಂದು ಕಟ್ಟೆ ಥರ ಇದೆಯಲ್ಲ, ಇಲ್ಲಿ ರಾಣಿ ಸ್ನಾನ ಆದಮೇಲೆ ರೆಡಿ ಆಗಲಿಕ್ಕೆ ಅವ್ರು ಕುತ್ಕೊಳ್ಳೋದಿದೆ ಇಲ್ಲಿ ಅಂತೆ. ಅಂತ ಇದೆಲ್ಲ, ಇದ್ರ ಮೇಲ್ಗಡೆ ಎಲ್ಲ ವುಡನ್ ರೂಮ್ ಬರುತ್ತೆ, ಎಲ್ಲ ಸ್ಯಾಂಡಲ್, ಅದನ್ನೆಲ್ಲ ಸುತ್ತಾಕಿದ್ದಾರೆ. ಮತ್ತೆ ನೀವು ಟೆಂಪಲ್ ಒಳಗಡೆ ಹೋಗಿ ನೋಡಿದ್ರೆ ಮೂರ್ತಿ ಇರಲ್ಲ, ಅದನ್ನು ಹೊಡೆದಾಕಿದ್ದಾರೆ ಅಲ್ಲಿ. ಇವಾಗ ನಮ್ಮ ಹಿಂದೂ ಧರ್ಮದಲ್ಲಿ ಭಿನ್ನ ಆಗಿರುವಂತಹ ಮೂರ್ತಿನ ನಾವು ಪೂಜೆ ಮಾಡ್ತೀವಿ, ಅದಕ್ಕಾಗಿ ಇಲ್ಲಿರುವಂತಹ ಪ್ರತಿ ಒಂದು ಮೂರ್ತಿನ ಕಮಲಾಪುರ ಮ್ಯೂಸಿಯಂ ಅಲ್ಲಿ ನೀವು ನೋಡ್ಬೋದು. ಅಲ್ಲಿ ಯಾಕಂದ್ರೆ ಪ್ರತಿ ಒಂದು ಟೋಟಲ್ ಆಗಿ 6 ತಿಂಗಳು ದಾಳಿ ಮಾಡಿದ್ದಾರೆ. ಅವರು ಬಹುಮನಿಸ್ ಅಂದ್ರೆ 5 ಜನರಾಗಿದ್ರು, ಬೀದರ್, ಗುಲ್ಬರ್ಗ, ರಾಯಚೂರು, ಗೋಕರ್ಣ, ಬಿಜಾಪುರ್, ಇದೆಲ್ಲ ಕೃಷ್ಣದೇವರಾಯರು ಸತ್ ನಂತರ ಇದೆಲ್ಲ ಆಗಿದೆ. ಅಳಿಯ ರಾಮರಾಯ ರೂಲಿಂಗ್ ಟೈಮ್ ಯುದ್ಧ ನಡೆಯುತ್ತೆ ಇಲ್ಲ ಮೇಡಮ್, ಇಲ್ಲಿಂದ 120 ಕಿಲೋಮೀಟರ್ ಅಲ್ಲಿ ತಾಳಿಕೋಟೆ ಅಂತೇಳಿ ಬರುತ್ತೆ, ಅಲ್ಲಿ ಯುದ್ಧ ನಡೆಯುತ್ತೆ, ರಕ್ಕಸತಂಗಡಿ ಮಹಾಯುದ್ಧ ಅಂತ. ಕೃಷ್ಣದೇವರ ಸತ್ ನಂತರ ಅಳಿಯ ರಾಮರಾಯರು ಈ ಸ್ವಿಮ್ಮಿಂಗ್ ಪೂಲ್ ಬಂದ್ಬಿಟ್ಟು 1510 ಕೃಷ್ಣದೇವರಾಯರು ಕಟ್ಸಿರೋದು. ವಿತ್ ಟಾಪ್ ಮೇಲ್ಗಡೆ ನೋಡಿ ಮೇಡಮ್, ಇದೆಲ್ಲ ಏರಿಂಗ್ ಡಿಸೈನ್ಸ್ ಅಂದ್ರೆ ಜುಮ್ಕೆ ಡಿಸೈನ್ಸ್ ಮೇಡಮ್. ಇದೆಲ್ಲ ಆಗಿನ ಟೈಮಲ್ಲಿ ರಾಣಿಯವರು ಯೂಸ್ ಮಾಡ್ತಾ ಇದ್ರಲ್ಲ ಕಿವಿ ಓಲೆ, ಆ ಓಲೆ ಆ ಕಡೆಯಲ್ಲಿ ಕಟ್ಟಿದ್ದಾರೆ ಮೇಡಮ್. ಇದೆಲ್ಲ ಟೋಟಲ್ ಆಗಿ 24 ಡೂಮ್ಸ್ ಬರುತ್ತೆ ಸರೌಂಡಿಂಗ್ ಅಲ್ಲಿ. ಒಂದೊಂದು ಡಿಸೈನ್ ನಿಮಗೆ ಬೇರೆ ಬೇರೆ ತರ ಕಾಣಿಸುತ್ತೆ. ಇದೆಲ್ಲ ಇಂಡೋ ಇಸ್ಲಾಮಿಕ್ ಆರ್ಕಿಟೆಕ್ಚರ್ ಅಲ್ಲಿ ಕಟ್ಟಿದ್ರೆ ಮೇಡಮ್, ಅದಕ್ಕಾಗಿ ಇದು ಉಳ್ಕೊಂಡಿದ್ದು. ಇದ್ರ ಮೇಲ್ಗಡೆ ರೂಪೆ ರೂಲಿಂಗ್ ಟೈಮಲ್ಲಿ ಜೈನ್ಸ್ ಇದ್ರು, ಮುಸಲ್ಮಾನ್ಸ್ ಇದ್ರು, ಹಿಂದೂ ಜನ ಇದ್ರು. ಯಾಕಂದ್ರೆ ಕೃಷ್ಣ ರೂಲಿಂಗ್ ಟೈಮಲ್ಲಿ ಸರ್ವ ಜನ ಸಮಾನತೆ ಅಂತ ಇತ್ತು, ಅದಕ್ಕಾಗಿ ಈ ತರ ಎಲ್ಲ ಕಟ್ಟಿದ್ರು. ಇದಕ್ಕೇನು ಭಿನ್ನ ಮಾಡಿಲ್ಲ ಮೇಡಮ್, ಇದ್ರ ಮೇಲ್ಗಡೆ ರೂಪ್ ಬರುತ್ತಲ್ಲ ಅದಕ್ಕೆ ಮಾತ್ರ ಹೊರದಾಕಿದ್ದಾರೆ. ಸ್ವಲ್ಪ ಇಲ್ಲಿ ಪಕ್ಕದಲ್ಲಿ ಅಲ್ಲಿ ಒಂದು ಟೆಂಪಲ್ ಏನು ಕಾಣಿಸ್ತಾ ಇದೆ ಮೇಡಮ್ ಆ ಕಡೆ ಲಾಸ್ಟ್, ಅದು ಚಂದ್ರಶೇಖರ ದೇವಸ್ಥಾನ ಅಂತ. ಚಂದ್ರಶೇಖರ ಅಂದ್ರೆ ಶಿವನ್ ದೇವಸ್ಥಾನ ಅದು. ರಾಣಿ ಇದ್ರ ಒಳಗಡೆ ಸ್ನಾನ ಆದ ನಂತರ ಆ ಟೆಂಪಲ್ಗೆ ಪೂಜೆ ಮಾಡಿಕೊಂಡು ನೆಕ್ಸ್ಟ್ ರಾಣಿ ಪ್ಯಾಲೇಸ್ ಬರುತ್ತೆ, ಅಲ್ಲಿ ಲೋಟಸ್ ಮಹಲ್ ಅಂತ, ಅಲ್ಲಿಗೆ ಬಿಟ್ಟು ರಾಣಿಯವರು ವಾಸ ಮಾಡ್ತಾರೆ. ಲೋಟಸ್ ಮಹಲ್ ಕಮಲ ನೀರೆಲ್ಲ ಸ್ವಿಮ್ಮಿಂಗ್ ಮಾಡ್ಬೇಕು, ಜಸ್ಟ್ ಶೂಟ್ ಮಾಡ್ತಾರೆ ಸ್ವಿಮ್ಮಿಂಗ್ ಹೇಳ್ತಾರೆ.